ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜಟಾಮಠದವರಿಗೂ ಕೂಡ ಇದು ಬೆಳಗು ಮುಂಜಾನೆ ಸಮಯದ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮತ್ತನ್ನ ಹೇಳ್ತಾರೆ ಗೋಪಾಲ ಏನ್ ಹೇಳ್ತಾರಪ್ಪ ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಹೌದು ಏನ್ ಹೇಳ್ತಾರ ಉತ್ತರೆಯು ಹುಷಿದರೆ ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಹೌದು ಉತ್ತಮರು ತಪ್ಪೆ ನುಡಿದರೆ ಏನಂತಾರಪ್ಪ ಲೋಕವೇ ನೆತ್ತ ಹೋಗುವುದು ಸರ್ವಜ್ಞ ಹೌದು ಹೌದ್ರಿಪ್ಪ ಈ ಮತ್ತನ್ನ ಸರ್ವಜ್ಞ ಕವಿಗಳು ಯಾಕೆ ಹೇಳಿದ್ರು ಯಾಕೆ ಹೇಳ್ರಿಪ್ಪ ಉತ್ರಿ ಮಳಿ ಆಗಲಿಲ್ಲ ಅಂದ್ರ ರೈತನ ಜೀವನ ಅನರ್ಥ ಆಗ್ತದ ಹೌದಲ್ರಿಪ್ಪ ಹಡಲ ತಾಯಿ ಮಕ್ಕಳ ಮೇಲೆ ಮುಣಗಲು ಅಂತಂದ್ರ ಮಕ್ಕಳ ಜೀವನ ಹಾಳಾಗ್ತದ ಹಾಳಾಗ್ತದ ಉತ್ತಮರ ತಪ್ಪಿ ಮಾತಾಡಕತ್ರ ಅಂದ್ರ ಲೋಕದ ಗತಿ ಇನ್ಯತ್ತೋ ಅಲ್ಲೆಲ್ಲ ಉಳಿದ್ರಿ ಸಿದ್ಧರಾಡಿದ ಮಾತ ಸುಳ್ಳಾಗಂಗಿಲ್ಲ ಋಷಿಗಳಾಡಿದ ಮಾತ ಋಷಿ ಹೋಗಂಗಿಲ್ಲ ಋಷಿ ಹೋಗಂಗಿಲ್ಲ ಇವತ್ತು ಶರಣರ ತಪ್ಪಿ ಮಾತಾಡಕತ್ರಪ್ಪ ಅಂತಂದ್ರ ಹಿಂದೆ ಇದ್ದಿರತಕ್ಕಂತ ಪೀಳಿಗೆಗಳಿಗೆ ಬಹಳ ಮನಸ್ಸಿಗೆ ನೋವು ಆಗ್ತದ ವಿಷಯಗಳ ಇವತ್ತ ಏನ ನಡೆದವ ದೇವರ ಶ್ರೇಷ್ಠೋ ಅಥವಾ ಭಕ್ತ ದೇವರನ್ನ ನಂಬಿರತಕ್ಕಂತ ಭಕ್ತ ಶ್ರೇಷ್ಠೋ ಅಥೇ ನಡೆದವ ಈ ವಾದದಲ್ಲಿ ನಮ್ಮ ಉತ್ತನಾಳ ಮ್ಯಾಲಿನವರು ಭಕ್ತ ಶ್ರೇಷ್ಠ ಅಂತಕ್ಕಂತ ವಾದವನ್ನ ಅವ್ರು ಹೇಳ್ದಾರ ಹೌದು ಹೇಳ್ದಾರ ದೇವರ ಪಾಲ ನಮಗ್ ಬಂದದ ಹೌದು ಹೌದು ಬಂದದ ಹೆಲ್ಮೆಟ್ ಎಕ್ಕಡ್ರಿ ಹೋಯ್ತಿರಪ್ಪ ದೇವರ ಪಾಲ ಇದು ನಮಗ್ ಬಂದದ ಬಂದದ ಅವರಿಗೆ ಕೆಲವೊಂದ ಮಾತುಗಳನ್ನ ನಾವು ಕೇಳಿದೆವು ಹೌದು ಕೇಳಿದೀವಿ ಭೂಮಿ ಆಕಾಶ ನಕ್ಷತ್ರ ಸೂರ್ಯ ಚಂದ್ರ ಮಳೆಗಳು ಬೆಳೆ 84 ಲಕ್ಷ ಜೀವರಾಶಿ ಇದು ಎಲ್ಲ ದೇವರದಿಂದ ಹುಟ್ಟ್ಯದ ಹುಟ್ಟ್ಯದ ಇದು ಭಕ್ತನಿಂದ ಹುಟ್ಟ್ಯದ ಅಂತೇಳಿ ನೀವು ಸಿದ್ಧಾಂತ ಮಾಡ್ರಿಪ್ಪ ಅಂತಂದ್ರ ನಮ್ಮ ದೇವರದ ಪಾಲ ವಿಷಯ ಮೂರ್ದಂಗ ಫೇಲ್ ಆಯ್ತು ಹೌದು ಮತ್ತ ಈ ವಿಷಯ ನೀವು ಅಲ್ಲಿಗಾದ ಮಾತಾಡ್ಲಿಲ್ಲ ಅಂತಂದ್ರ ನಿಮ್ಮ ಮಾತ ಅಲ್ಲಿ ನಾವು ಮುರಿದಂಗ ಆಗ್ತದ ಈ ಮಾತನ್ನ ಇಟ್ಟುಕೊಂಡು ಭಕ್ತನಿಂದ ಈ ಸರ್ವವೆಲ್ಲ ನೀವು ಹುಟ್ಟಿಸಿದ್ರಿ ಅಂತಂದ್ರ ತಂದೆ ಸತ್ತಂಗ ಮತ್ತ ಹುಟ್ಟಿಸಿ ನೀವು ಮಾತಾಡ್ಲಿಲ್ಲ ಅಂದ್ರ ತಂದೆ ಮುಂದ ಮಗ ಸತ್ತಂಗ ಅಂತ ನಾವು ಮಾತಾಡಿದ್ರು ಹೌದು ಅವ್ರೇನ್ ಹೇಳಿದ್ರಿ ಆದ್ರ ಶನೆ ಕಾಲ ಆ ಸೀಮೆಗೂ ಹಾಯ್ಲಿಲ್ಲ ಅವರು ಹೌದು ಅಲ್ಲಿ ಸೀಮೆಗೆ ಹಾಯ್ಲಿಲ್ಲ ಅವರು ಒಂದ್ 5 ನಿಮಿಷ ಪಾದ ಕೊಟ್ಟು ನೋಡ್ತೀರಿ ಏನು ಬರ್ತಂದ ಏನು ಅಲ್ಲಪ್ಪ ಮಗನ ಇವತ್ತ ವಿಷಯ ನಮ್ಮ ನಬಿ ಸಾಹೇಬರು ಮಾತಾಡಿದ್ರು ಸಂತೋಷದ ವಿಷಯ ಏನು ಎಲ್ಲವಿಲ್ಲದ ನಾಲಿ ತೊದಲು ಮಾತಾಡೈತಪ್ಪ ಅತ್ತೇಳಿ ಅದನ್ಯಾಕನೇ ದ್ವಾರ ಮಾಡ್ಕೊಂಡಿ ಅಂದ ಅದಕ್ಕೆ ಸಂತೋಷದ ವಿಷಯ ಹೌದು ಅವರು ಬೆಳೆಸಿದ್ರು ಮಾತಾಡುವಂತ ಮಾಸ್ತರ್ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕ ಬೇರೆ ದೇವರು ಹುಟ್ಟಿದ ಸ್ಥಾನ ಅಂದಾಗ ಆ ವಿಷಯವನ್ನು ನಾವು ಮಾತಾಡಿದಾಗ ಅವರ ಕಡೆಗೆ ಏನ್ ಹೇಳಿದ್ರು ನಿಮಗ ಪ್ರಮಾಣ ಬೇಕಂದ್ರ ಬುಕ್ ಕೊಡ್ತಾ ಸಿದ್ಧಾಂತ ಬೇಕಂದ್ರ ಹೋಗಿ ತೋರಿಸ್ಕೊಂಡು ಬರ್ತೀನಿ ಹೌದು ಸುರಂದೇವಿ ಒಂದ್ ಮಾತ ಏಪ ಸುಮಿರು ತಂದೆ ಆಗಿಲ್ಲ ಇಬ್ಬರು ಒಳಗ ಒಬ್ರು ಆಗಿಲ್ಲ ಅಂದ್ರೆ ಬರೋರು ಒಬ್ರು ಕರ್ಕೊಂಡು ಹೋಗ್ತಾನೆ ಕಡೆ ಅದ್ ಕತ್ನಿ ಮಿಂಚ ಎರಡು ಕೂಡ್ಯಾವ ಮತ್ತ ಅದ ಅಬ್ರ ತೋರಿಸಿದೆ ವಿಷಯ ನೀ ಬುಕ್ ಪ್ರಮಾಣ ತೋರಿಸ್ತೀನಿ ಅಥವಾ ಸಿದ್ಧಾಂತ ತೋರಿಸ್ತೀನಿ ಅಂತ ಹೇಳ್ತೀನಿ ತಮ್ಮ
ಇಲ್ಲಿ ಕ್ವಾನೂರ ಮಠದಾಗ ಮಾಜಿ ಕಲಾವಂತರು 50 ವರ್ಷದ ಪರ್ಯಂತ ಅಡವಕ್ ಮಾರಾಯಣ ದೂಡಿ ಹಾಡಿದ ವ್ಯಕ್ತಿಗಳು ಅದರ ಹೌದು ಹೌದು ಅದರ ಇದು ಅಲ್ಲದೆ ಹಾಲ ಮಠದ ಇತಿಹಾಸ ಕಡೆಕರದಾಗಿದ ಈ ಕ್ವಾನೂರ ಮಠದಾಗ ಅರ್ಧಾಗಿದೆ ಹೌದು ಜಗತ್ತಿನಲ್ಲಿ ಎಷ್ಟು ಹಾಲ ಮಠದ ಇತಿಹಾಸ ಇದೆ ಅದರ ಒಳಗಿನ ಅರ್ಧ ಕ್ವಾನೂರ ಮಠದಾಗ ಆಗಿದೆ ಹೌದು पुस्तक तोर्स दिन ना मत नी पुस्तक मदलो मस्तक मदलो मस्तक बुक बरद हस्तील आ बुक मदलो तली मदल तली मदल मत इवर वलिया हाकि सुड़ती है यारू कत्ल माड्बेड्रि शांतति कापाड्रि ಬುತ್ತಿಯ ಬೆನ್ನ ಹತ್ತಿದೆ ಅಂದ್ರೆ ಪುಸ್ತಕದಕ್ಕಿಂತ ಮಸ್ತಕ ಮೊದಲ ಏನು ಸಿದ್ಧಾಂತ ತೋರಿಸ್ತೀನಿ ಅಂದ್ರೆ ನಾವೊಂದು ಮಾತು ಹೇಳ್ತೀನಿ ಕೇಳ ನಿನಗ ಹೌದು ನೀನು ವಿಜಯಪುರ ಜಿಲ್ಲೆಯಿಂದ ಬಂದ ಸಿದ್ಧಾಂತ ಮಾತಾಡ್ತಿರ್ಬೇಕ್ರೆ ನಂದ ಇಲ್ಲಿ ಐದೇಶ ಆಗ್ಯದ ಉತ್ತಮ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಸೂರೆಬಾಣದಾಗ ಸೂರವನ ಕೊಲ ತರ ಅತ್ತನೇ ಹೇಳ್ತೀವಿ ಕರೆ ಅಲ್ಲಿ ಹೋಗಿ ನೋಡಿದ್ರೆ ಶಬರಿ ಗುಡಿ ಅದ ಶಬರಿ ಗುಡಿ ಅದ ನೀ ಸಿದ್ಧಾಂತ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಅಂತನೇ ಹೇಳ್ತೀವಿ ನೀ ಏನೋ ಮಾತಾಡು ಸುಳ್ಳ ಮಾತಾಡ ಕರೆ ಸತ್ಯದ ತಲೆ ಮ್ಯಾಲ ಇಟ್ಟು ಹೊಡವಂಗಿರ್ಬೇಕು ಮತ್ತ ನೀ ಸಿದ್ಧಾಂತ ಮಾಡಾವಿದ್ದಂದ್ರೆ ಸೂರ್ಯಬಾಣದಾಗ ಆ ಶಬರಿ ಗುಡಿ ಬಿಟ್ಟು ತೋರಿಸ್ಪ ನೋಡೋಣ ಅಲ್ಲೋ ಉತ್ತಮ ನಾಂದಾನಿಂದ ಕೆಲಸ ಏನ 8 ತಾಸು ಟೈಮ್ ಇಲ್ಲಿ ಭಗವಂತನ ಸೇವೆ ಮಾಡಬೇಕಾಗಿದ ಹೌದು ನನ್ನ ಭೂಮಿ ನೀ ಹೊಡೆದಿಲ್ಲ ನಿನ್ನ ಭೂಮಿ ನಾ ಹೊಡೆದಿಲ್ಲ ಅಲ್ಲೇ ಐತಿ ನನ್ನ ರೊಕ್ಕ ನೀ ಕಸ್ಕೊಂಡಿಲ್ಲ ನಿನ್ನ ರೊಕ್ಕ ನಾ ಕಸ್ಕೊಂಡಿಲ್ಲ ಮಾತಾಡಿದಲ್ಲಿ ಎಲ್ಲಿಲ್ಲದ ನಾಲಿಗೆ ತಪ್ಪಿ ಮಾತಾಡಿದಲ್ಲಿ ಆ ಮಾತು ಮಾತಾಡಬೇಕು ಮಾತಾಡಬಾರ್ದು ಹೌದು ಮಾತಾಡಬೇಕಾಗಿದ ನೀ ಸಿದ್ಧಾಂತ ಮಾಡಾವಿದ್ದೆ ಅಂದ್ರೆ ಆ ಶಬರಿ ಗುಡಿ ಬಿಟ್ಟು ತೋರಿಸು ಪಾಯ ಗಚ್ಚಾಕು ಪಾಯ ಗಚ್ಚಾಕಿ ಮ್ಯಾಗ ಮನಿ ಕಟ್ಟು ಎಲ್ಲಾ ದೇವರದಿಂದ ಆಗಿತ್ತು ತಿಳಿನಿ ಇದ್ರೊಳಗೆ ಏನ್ ಸನೇಕ ಬಂದ ನೀನು ಅಲ್ಲೆಲ್ಲಿ ಬರ್ತಾನ ವಾದ ಹನುಮಂತ ದೇವರ ಭಕ್ತ ಶ್ರೇಷ್ಠ ಅಲ್ಲಿ ಸೀತಾನ್ ತಂದತ್ ನೋಡ್ರಿ ಸೀತಾರೇ ಹೋಗಿದ್ದ ನಮ್ಗೆ ಗೊತ್ತೇನು ಕೇಳ್ರಿ ಕಡೆಗೆ ಒಂದು ಮಾತು ನಮಗೆ ಕೇಳಿರವರು ಸೀತಾನ್ ಹೋದ ದೇವ್ರ ಯಾರ ಅವ್ ಎಲ್ಲಿರ್ತಾನ ಯಾರಿಗೆ ದೇವ್ರ ಅನ್ಬೇಕು ಅಂತ ಕೇಳಿದ ಹೌದು ನಾ ಏನ್ ಹೇಳಿದ ನಿನ್ನ ಬಿಟ್ಟ ದೇವರಿಲ್ಲ ಮಣ್ಣ ಬಿಟ್ಟ ಮಡಿಕಿಲ್ಲ ಹೌದು ತಾ ಏನ್ ಹೇಳಿದ ಕಲ್ಲು ದೇವರುಗಳ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ದೇವರುಗಳು ದೇವರಲ್ಲ ತನ್ನನ್ನು ತಾನು ಅರಿತೊಡೆ ತಾನೇ ದೇವರು ನೋಡ ಕ್ವಾನೂರ ಕರೆ ದೇವರು ಗುಡಿ ಕಟ್ಟಾಕ ತಲೆ ಕೆಟ್ಟತೇನ ಅವ್ರದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಬ್ಬ ಹಾಕಾಕ ಅವ್ರ ರೊಕ್ಕ ಹೆಚ್ಚಾಗಿ ಅವನ ಅಲ್ಲ ಒಟ್ಟಮ್ಮ ನಿನ್ನಲ್ಲೇ ದೇವ್ರದಾನ ನಿನಗೆ ತಿಳಿಯುವಂತ ಶಕ್ತಿ ಇಲ್ಲ ಹೇಳಲ್ಲ ನಿನ್ನಲ್ಲಿ ದೇವ್ರ ಅದಾನ ಅದಾನ ಅವ ಯಾವಾಗ ನಿನ್ನ ಬಿಟ್ಟು ಹೊಕ್ಕಾನೋ ಇದು ಗ್ವಾಡಿ ಬೀಳ್ತೈತಿ ನೋಡ್ ಮಡಚ್ಕೊಂಡು ನೆಲಕ್ಕ ದರ ಕಟ್ಬಿಡ್ತಾರ ಅವಾಗ ನಿನ್ನ ಭಕ್ತ ನಡ್ದ ನಡ್ದಾನ ದೇವ್ರ ಒಳಗಿನ ಹಾಲ ಭಕ್ತನ ಕೆಲಸ ಏನೂ ಇಲ್ಲ ಅಲ್ಲಿ ಊರ ದಂಡಿಗೆ ಅವನ ಕೆಲಸ ತಮ್ಮ ಅದಕ್ಕ ದೇವ್ರ ದೊಡ್ಡವ ತಂದಿನ ಪಂಚಲೋಹ ದೇವರು ಬೇಡ ಕಲ್ಲು ದೇವರ ದೇವರು ಬೇಡ ಬೇಡ ಕಟ್ಟಿಗೆ ದೇವರು ಬೇಡ 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 ದೇವರು ನಿನ್ನಲ್ಲಿ ಅದನ್ನ ತೊಪ್ಪಿಕೊಂಡಿಲ್ಲ ಆ ದೇವ್ರ ಯಾವಾಗ ನೆನ ಬಿಟ್ಟು ಹೋಗಾನ ಅವಾಗ ನಿನ್ನ ಕೆಲಸ ಇಲ್ಲ ನೋಡಲಿ ಗಾಂಟಿ ನಂದ ಮನೆ ಅಂತ ಮಂದಿಗೆ ಹೇಳ್ತಾರ ಬಾಡಿಗೆ ನಿಂತಾರ ಇವರೆಲ್ಲ ಬಾಡಿಗೆ ಮನೆಯಾಗ ಬಡಿವಾರ ಮಾಡಿ ಸುಳ್ಳ ಹೇಳ್ತಿರೋ ಸರ್ವೆಲ್ಲ ಹಿಂದಿನ ಜ್ಞಾನಿಗಳು ಒಂದು ಪದ ಮಾಡಿಟ್ಟಾರ ಹೆಂಗದು ಸದ್ಗುರುವಿನ ಸೇವಾ ಮಾಡಿಕೊಂಡ ಇರಾವ ಕುರಿಯ ಕಾಯಮ್ಮಪ್ಪ ಕುರುಬಪ್ಪ ಏನ್ ಹೇಳಿದ್ರು ಸದ್ಗುರುವಿನ ಸೇವಾ ಮಾಡಿಕೊಂಡು ಇರುವವ ಕುರಿಯ ಕಾಯಮ್ಮಪ್ಪ ಕುರುಬಪ್ಪ 360 ಹೆಂಡ ಹಂಡ ಬಂಡ ಮುನ್ನೋಡಿ ಕುರಿ ನಾವು ಕಾಯವ್ರಪ್ಪ
ಎಲ್ಲ ಕುರಿ ಹಾ ಔಷಧ ನಮ್ಗೆ ಇಲ್ಲಪ್ಪ ಎಷ್ಟಾಗದ ಆರು ಎಂಟು ಒಂಬತ್ತು ನೋಡ ಎಲ್ಲಾರು ದಿಕ್ಕಿಗೊಬ್ಬೊಬ್ಬರ ಆರು ಎಂಟು ಹದಿನಾಲ್ಕು ಟಗರ ಔತರ ವಿಶ್ವಾಸ ನಮ್ಗೆ ಇಲ್ಲಪ್ಪ ಅಸ್ತಿ ದೇಹ ಇದು ಅಸಹ್ಯ ತಟ್ಟಿ ದಿನ ಉಡಗಿದಾರ ಪಾಡಪ್ಪ ಮೂರು ದಿನ ಜಳಕ ಮಾಡುದು ಬಿಡ್ಲ ಹಿಂಗ ಗುಲಾಲ್ ಅರ್ಬಿಲಿ ನಾಳೆ ಹೋಗಿ ಬಂದ ಎರಡು ದಿನ ಬಿಡ್ ನೋಡಿ ಜಳಕ ಮಾಡುದ ಎರಡು ದಿನ ಬೇಡ ಎರಡು ತಾಸು ಅಸ್ತಿ ದೇಹ ಇದು ಅಸಹ್ಯ ದಡ್ಡಿ ದಿನ ಉಡುಗಿದಾರೆ ಪಾಡಪ್ಪ ಕಡೆಗೆ ಒಂದಿನ ದೇವ್ರು ಬಿಟ್ಟು ಹೊರಗೆ ಭಕ್ತನ ಕೆಲಸ ಕೇಳ ಅಲ್ಲಿ ಪೂರ ಹೊಡ್ತಾನ ಸ್ಮಶಾನ ಭೂಮಿ ಒಳಗೆ ಕುರಿಯ ಕಾಮಲಿಲ್ಲ ತೋಲ ಮುರಿದ ಮಾಡಿದ್ದಪ್ಪ ಹೋಗಿ ನೋಡಿದಾರೆ ಏನು ಇಲ್ಲ ಅಲ್ಲಿ ಶಿವಪೂರ ನನ್ನ ಒತ್ತನಪ್ಪ ಅಲ್ಯಾಕೆ ಬಂದಿ ಮತ್ತೆ ಅಲ್ಲಿ ಬೇಕು ಎಲ್ಲಿಗೆ ಬಂದೆ ಹೋಗಿ ನೋಡಿದಾರೆ ಏನು ಇಲ್ಲ ಅಲ್ಲಿ ಶಿವಪೂರ ನನ್ನ ಒತ್ತನಪ್ಪ ಎಲ್ಲಿ ಹೋದಪ್ಪ ನಿನ್ನ ಭಕ್ತ ಎಲ್ಲಿ ಹೋದ ಶಿವಪುರ ಆಶೆ ಮಾಡಿ ಮನಸಾ ವ್ಯರ್ಥ ಕಲ್ಕೊಂಡಿ ಆವೇಶ ನಂದ ನಂದ ಎಂದು ಕಂಡಿದ್ದಿ ಕನಸ ಸಂತಿ ಬಾಜಾರೋ ಇದು ಮೂರು ದಿವಸ ತಾಯಿ ಗರ್ಭದೊಳಗ ಕೂಸ ಅಲ್ಲಿ ಸೋಸಿದಿ ವನವಾಸ ಮಾದೇವ್ಗ ಬೇಡ್ಕೊಂಡು ಮಾಡೊಂದು ಪಾಸ ಮರೆಯುವಲ್ಲ ನಾನು ಒಂದು ನಿಮಿಷ ಯಾರ ಮರೆಯಂಗಿಲ್ಪ ದೇವ್ರನ್ನ ಮತ್ತೆಲ್ಲಿ ಹೋಗಿದ್ದೆ ನೀನು ಭಕ್ತ ಅದೇಲಿ ಭಕ್ತ ಹೊಲೆಯಂದು ಮಾಡಿ ಬಿಟ್ಟಾನ ಪಾಸ ಹೊರಗ ಬಂದ ಆಗಿದ್ದೀನಿ ಬಿರುಸ ಹನುಮಂತೇವನ್ನ ಕಳಿಸಿದ ಏನಾತು ಹೊಲೆಯಾಗಿಂದ ಮಾಡಿ ಬಿಟ್ಟಾನ ಪಾಸ ಹೊರಗ ಬಂದ ಆಗಿದ್ದೀನಿ ಬಿರುಸ ಹೊಟ್ಟಿ ಶಿವನಿಗೆ ಮಾಡಿದಲ್ಲ ಮೋಸ ಮಾನವ ಜನ್ಮ ಮಾಡ್ಕೊಂಡಿ ಹೊಲಸ ನೆರೆವರಿ ಮಂದಿಗೆ ಮಾಡಿ ಮೋಸ ಹೆಂಡರ ಮಕ್ಕಳ ಮೇಲೆ ಮನಸ ಮಂದಿ ಕುಂದಿಗೆ ಕೋದ ರೊಕ್ಕ ಆಗಲ್ಲ ಸಾ ಅಸ್ತಿ ದೇಹ ಇದು ಒಂದು ದಿನ ನಾಶ ಮುಗದ ಬಂತು ನಿನ್ನ ಆವೇಶ ಯಮರಾಜ ಆಗಿ ನಿಂತಾನ ರೋಷ ಕ್ವಾನಿನ ಮೇಲೆ ಹತ್ತಿ ಬಂದ ಒಂದು ದಿವಸ ಅವನ ನೋಡಿ ನಿನಗ ಕೊರಳಿಗೆ ಹಾಕಿ ಹೇಳ್ದನಪ್ಪ ಶಾ ಹೇಳಲಾರ್ದ ಬಿಟ್ಟು ಹೊಂಟಿ ಒಂದು ದಿವಸ ನರ್ಕದೊಳಗ ನಿನ್ನ ಕರ್ಮ ಎಲ್ಲ ಬಹುಶ ಹಾಕಿ ಹೇಳದಾನು ನಿನಗ ಕರಗಾಸ ಹಲ್ಲೂರ ಇರುವುದು ನಮ್ಮ ಶ್ವಾಸ ದೂರ ನಿಂತ ಕಾನೂನು ಗುಡಿ ಕಳಸ ಹಲ್ಲೂರ ಸತ್ಯನ ಜೋಡಿಸಿ ಪ್ರಾಸ ಗುಡಿಯ ಮ್ಯಾಗ ತಂದ ಇಟ್ಟಂಗ ಕಳಸ ಅಪ್ಪನಕ್ಕೊಂದು ಮ್ಯಾಗ ಒಂದು ಕಲ್ಲು ಹೇಳಪ್ಪ ವಿಷಯ ಮೂರು ಚಂಜನ ಪಾಯ ತಪ್ಪಿರ್ತಮ್ಮ ಆಯಾ ತಪ್ಪಿದ ಮನೆ ಐಮೂಲಿ ಆಗ್ಯದ ಆ ಮನ್ಯಾಗ ಮಾನವ್ರು ವಾಸ ಮಾಡುದಲ್ಲ ದೇವ್ ವಾಸ ಮಾಡುದಲ್ಲ ಮಗ ವಿಷಯ ಬೆಳಸಾಕ ಬಂದಾನ ವಿಷಯ ಅಪ್ಪ ನೀ ಏನು ಮಾತಾಡಿದೆ ನೋಡು ಇವು ಒಂದು ತಳಪಾಯಕ್ ಹೋಗಿಲ್ಲಪ್ಪ ಐದು ನಿಮಿಷ ಮಾತಾಡು ಐದು ತಾಸಲ್ಲ ಐದೇ ನಿಮಿಷ ಮಾತಾಡು ನನ್ನ ವಿಷಯ ಅಲ್ಲಿಗಾದ್ರು ಮಾತಾಡು ಭೂಮಿ ನನ್ನ ಭಕ್ತನಿಂದ ಹುಟ್ಟ್ಯದ ತೆಲು ಆಕಾಶ ನನ್ನ ಭೂಮಿನಿಂದ ಭಗವಂತನಿಂದ ಹುಟ್ಟ್ಯದ ಭಕ್ತನಿಂದ ಹುಟ್ಟ್ಯದ ತೆಲು ಇಲ್ಲ ಅಂದ್ರ ಅಪ್ಪ ದೊಡ್ಡವ ಏಪ್ಪ ಇದೊಂದು ಮಾತು ನನಗೆ ತಿಳಿಸಿಕೊಡು ಅನು ಇದನ್ನ ಹೇಳಿ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅದಕ್ಕಿಸ್ಬಿಡ್ತ ಮತ್ತ ಹಗಲು ತಿಳ್ಕೊಂಡಿದ್ರಿ ಮಗನ ಕನಕನ ಕಿಂಡಿ ವ್ಯವಹಾರ ಬೇರೆ ಅದನು ಅದು ಇನ್ನ ಇನ್ನ ಟೊಂಗ್ಯಾಗ ಆಯ್ತು ಬಟ್ಟೆ ಹೋಗಿಲ್ಲ ಅವ ಬಟ್ಟೆ ಹಿಡ್ಕೊಂಡ್ರೆ ಮ್ಯಾಗ ಟೊಂಗಿ ಸಿಗ್ತಾವ ಬರೇ ಕಿಂಡಿ ಅಟ ಹನುಮಂತ ನಂಗೆ ಟೊಂಗಿ ಟೊಂಗಿ ಜಿಗದಾಡಿದ್ರೆ ನಿನಗೆ ಬಟ್ಟೆ ಸಿಗಲ್ಲ ಸಿಗಂಗು ಇಲ್ಲ ಯಾವಾಗೂ ತಮ್ಮ ಬಡ್ಡೆಗೆ ಕೈ ಹಾಕು ಸಿಕ್ಕಾವ ಹಾ ಕೆಳಗ್ ಕೆಲದ ನಾ ಗೆಣಸ್ ಸಿಗ್ತಾವ ಗೆಣಸಿನ ತಪ್ಪಲ ಅದಕ್ಕೆ ವಿಷಯ ವಿಷಾಂತರ ಮಾಡ್ಬೇಡ
ಮೂರು ಚಂಜನ ವಿಷಯ ಫೇಲ್ ಆಗಿದೆ ಇನ್ನು ಮಾತಾಡ್ತೀನಿ ಅಂದ್ರೆ ಬರಲಿಲ್ಲ ಬೆಳಗು ಮುಂಜಾನೆ ಮಾತು ಗಾತಾಗಬಾರ್ದು ಮಾನ್ಯತೆವಾಗಿ ಇಟ್ಟುಕೊಂಡು ಸತ್ಯವಾಗಿರ್ತಕ್ಕಂತ ಸುಂದರ ಐದು ನೋಡಿ ಕೇಳಿ ಹಾಡಿ ಸರದೋಡಿ ಕೆಲವಂತರ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತತೆ ಕಾಪಾಡಬೇಕು ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೌದು ಅವೆಲ್ಲ ಬರ್ತಾವಲ್ಲ ಮಾತಾಡ್ತೀನಿ